ನಮಸ್ಕಾರ ವೀಕ್ಷಕರೇ, ಲೋಕಲ್ ದಂಗಲ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಕಿರಣ್ ಕಾರ್ತಿಕ್. ಎಸ್ ನೋಡಿ, ತುಮಕೂರಿನಲ್ಲಿ ಈಗ ಸಾಕಷ್ಟು ಒಂದು ಕಾರ್ಪೊರೇಷನ್ ಕಡೆಯಿಂದ ಇರ್ಬೋದು ಮತ್ತೆ ಬೇರೆ ಕಡೆಯಿಂದ ಇರ್ಬೋದು, ಹಲವಾರು ಏನೇ ಒಂದು ಕಾಮಗಾರಿಗಳು ನಡಿಬೇಕಂದ್ರೂ ಯಾವುದೇ ಮುಲಾಜಿಲ್ಲದೆ ಗೌರ್ಮೆಂಟಿಗೆ ಒಳಪಟ್ಟಂತಹ ಯಾವುದೇ ರಸ್ತೆ ಇರ್ಬೋದು, ಯಾವುದೇ ಜಾಗ ಇರ್ಬೋದು, ಯಾವುದೇ ಸಾರ್ವಜನಿಕ ವಲಯಗಳಲ್ಲಿ ಕಂಡುಬಂತಹ ಹಲವಾರು ಪ್ರದೇಶಗಳಿರ್ಬೋದು, ಆದರೆ ಇದೆಲ್ಲವುದನ್ನು ಸಹ ಮುಲಾಜಿಲ್ಲದೆ ಗೌರ್ಮೆಂಟ್ ಸ್ಥಳದಲ್ಲಿ ಸರ್ಕಾರಿ ಜಾಗದಲ್ಲಿ ಏನೇ ಕಟ್ಕೊಂಡಿದ್ರು, ಏನೇ ಮಾಡ್ಕೊಂಡಿದ್ರು, ಅದನ್ನು ಏಕಾಏಕಿ ಮುಲಾಜಿಲ್ಲದೆ ಡೆಮೊಲಿಷ್ ಮಾಡ್ತಾ ಇದ್ದಾರೆ. ಓಕೆ, ಆದರೆ ಇಲ್ಲಿ ತುಮಕೂರಿನಲ್ಲಿ ಬಾಲಭವನ, ತುಮಕೂರಿನ ಹೃದಯ ಭಾಗದಲ್ಲಿರುವಂತಹ ಬಾಲಭವನ, ಅಲ್ಲಿ ಸುಮಾರು ವರ್ಷಗಳಿಂದಲೂ ಒಂದು ಸರ್ಕಾರಿ ಶಾಲೆ ಇದೆ. ಎಸ್, ಈಗ ಅಲ್ಲಿ ಯಾವಾಗ 1947 ವ್ಯಾಸಂಗ ಮಾಡಿಕೊಂಡು ಈಗ ಅಲ್ಲಿನ ಒಂದು ಶಾಲೆಯನ್ನು ಡೆಮಾಲಿಶ್ ಮಾಡಿ ಹೊಸದಾಗಿ ಕಟ್ಟಲಿಕ್ಕೆ ಹೋದಂತಹ ಸಂದರ್ಭದಲ್ಲಿ, ಯಾಕಂದರೆ ಇದು ಸುಮಾರು ತಿಂಗಳಿಂದ ನಡೀತಿದೆ, ಅಲ್ಲಿಂದ ಹೋದಂತಹ ವಿದ್ಯಾರ್ಥಿಗಳು ಅದನ್ನು ಕಟ್ಟಬೇಕು ಅಂಥೇಳಿ ಸುಮಾರು ತಿಂಗಳಿಂದ ಎಲ್ಲರೂ ಸಹ ಯೋಜನೆ ಹಾಕ್ಕೊಂಡಿದ್ದಾರೆ. ಆದರೆ ಇಲ್ಲಿ ಆಗ್ತಾ ಇರೋದು ಏನಪ್ಪ ಅಂದರೆ, ಅದನ್ನು ಡೆಮಾಲಿಶ್ ಮಾಡಿ ಹೊಸದಾಗಿ ಕಟ್ಟಲಿಕ್ಕೆ ಹೋದಂಥ ಸಂದರ್ಭದಲ್ಲಿ ಇಲ್ಲಿನ ತುಮಕೂರಿನ ನಗರದ ಶಾಸಕರನ್ನ ಯಾವುದೇ ಕಾರಣಕ್ಕೂ ನೀವಿಲ್ಲಿ ಡೆಮೊಲಿಷ್ ಮಾಡೋಕ್ಕೆ ನಾವು ಬಿಡೋದಿಲ್ಲ ಅಂತ ಹೇಳಿ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಡಿಡಿ ಅಲ್ಲಿ ಬಂದು ತಡೆದಿದ್ದಾರೆ. ಈ ಸಂದರ್ಭದಲ್ಲಿ ಸರಳ ಸಚ್ಚಿನಿಕೆಗೆ ಹೆಸರಾದಂತಹ ತುಮಕೂರು ನಗರದ ಶಾಸಕ ಜಿಬಿ ಜ್ಯೋತಿ ಗಣೇಶ್ ಅವರು ಏಕಾಏಕಿ ಗರಂ ಆಗಿದ್ದಾರೆ. ಇದುವರೆಗೂ ಅವರು ಎಲ್ಲಿಯೂ ಸಹ ಈ ತರಹದ ಗಲಾಟೆಯಲ್ಲಿ ಭಾಗಿಯಾಗಿರಲಿಲ್ಲ, ಮತ್ತೆ ಹಾಗೆ ಒಂದು ಶಾಲೆಗೋಸ್ಕರ ಶಾಲೆಯನ್ನು ಮತ್ತೊಮ್ಮೆ ಮರು ನವೀಕರಣ ಮಾಡಲಿಕ್ಕೆ ಹೋದಂತಹ ಸಂದರ್ಭದಲ್ಲಿ ತಡೆ ಹಾಕಿದ್ದಕ್ಕೆ ಏಕಾಏಕಿ ಗರಂ ಆಗಿದ್ದಾರೆ. ಎಸ್, ಅವರ ಒಂದು ರುದ್ರಾವತಾರವನ್ನು ನೀವು ನೋಡಲೇಬೇಕಾಗುತ್ತೆ, ಯಾಕಂದರೆ ತುಮಕೂರಿನ ವಿಚಾರವಾಗಿ ತುಮಕೂರಿನಲ್ಲಿ ಸಾರ್ವಜನಿಕರಿಗೆ ಏನಾದರೂ ತೊಂದರೆ ಆಗ್ತಾ ಇದೆ ಅನ್ನೋಂಥ ನಿಟ್ಟಿನಲ್ಲಿ ಅಲ್ಲಿ ಮೊದಲಿಗೆ ಬರುವಂಥವರು ತುಮಕೂರು ನಗರದ ಶಾಸಕರು ಜಿ ಬಿ ಜ್ಯೋತಿ ಗಣೇಶ್ ಅವರು. ಎಸ್, ಹಾಗಾದರೆ ಇಲ್ಲಿ ಇವರು ರೆಬಲ್ ಆಗಿದ್ದಂತಹ ಶಾಸಕರು ಇದ್ದಕ್ಕಿದ್ದಾಗೆ ಟ್ರಿಗರ್ ಆಗಿದ್ದು ಯಾಕೆ ಅನ್ನುವಂತಹ ಪ್ರಶ್ನೆಗೆ ಇಲ್ಲಿ ಈ ವಿಡಿಯೋ ನೋಡಿದ್ರೆ ನಿಮಗೇನೆ ಗೊತ್ತಾಗುತ್ತೆ. ಏನ್ ರೆಕಾರ್ಡ್ ನೀವ್ ಇರೋದು ಅವ್ರ ಜಾಗದಲ್ಲಿ ಗೊತ್ತಂದ್ರೆ ನಿಮ್ಗೆ ಎಷ್ಟು ವರ್ಷಿದ್ರೆ ನೀವು ಡಿಪಾರ್ಟ್ಮೆಂಟ್ ಅಲ್ಲೇ ತುಮಕೂರು ಗೊತ್ತ ಬಾಲ್ಭವನ ಗೊತ್ತಿಲ್ಲ ಕಿರಣ್ ಬರ್ಲಿ ಎಸ್. ಹಾಗಾದ್ರೆ ತುಮಕೂರು ನಗರದ ಶಾಸಕರ ಈ ಕೋಪಕ್ಕೆ ಕಾರಣ ಏನು? ತುಮಕೂರು ನಗರ ಶಾಸಕರು ಏಕಾಏಕಿ ರ್ಯಾಪಲ್ ನಿಂದ ಟ್ರಿಗರ್ ಆಗ್ಲಿಕ್ಕೆ ಕಾರಣ ಏನು? ತುಮಕೂರು ನಗರದ ಶಾಸಕರು ಇಷ್ಟರ ಮಟ್ಟಿಗೆ ಇಲ್ಲಿ ಅವಾಜ್ ಆಗ್ತಾ ಇದ್ದಾರೆ ಅಂದ್ರೆ ಅದಕ್ಕೆ ಕಾಣದ ಕೈ ಯಾರು? ಎಸ್, ಇದ್ರ ಬಗ್ಗೆ ಒಂದು ಬ್ರೇಕಿಂಗ್ ಇದೆ ನೋಡಿ. ಸರಳ ಸಚ್ಚನಿಕೆಗೆಂದೇ ಹೆಸರಾಗಿರುವ ತುಮಕೂರಿನ ಶಾಸಕ ಜ್ಯೋತಿ ಗಣೇಶ್ ಅವರು, ಎಸ್, ಈಗ ಇಲ್ಲಿ ಜ್ಯೋತಿ ಗಣೇಶ್ ಅವರು ತಾಳ್ಮೆಯನ್ನ ಕಳೆದುಕೊಂಡು ಬಿಟ್ರ ಹಾಗಾದ್ರೆ ಅನ್ನುವಂತಹ ಪ್ರಶ್ನೆಗಳು ಈಗ ಸಾಮಾಜಿಕ ಜಾಲತಾಣಗಳಲ್ಲಿ ಹರಿದಾಡ್ತಾ ಇದೆ. ಇದುವರೆಗೂ ಕೇಳರಿಯದಂತಹ ಮಾತುಗಳನ್ನ ಇಂದು ಹೊರ ಹಾಕಿದ್ರ ಅಷ್ಟಕ್ಕೂ ಇಲ್ಲಿ ನಡೆದಿದ್ದಾದ್ರೂ ಏನು ಅನ್ನುವಂತಹ ಗೊಂದಲ ಈಗ ಎಲ್ಲರಲ್ಲೂ ಸಹ ಸೃಷ್ಟಿಯಾಗಿದೆ. ಶಾಂತ ಸ್ವಭಾವದ ಜ್ಯೋತಿ ಗಣೇಶ್ ಅವರ ಈ ಮುಂಗೋಪಕ್ಕೆ ಕಾರಣವಾದಂತಹ ಆ ಕಾರಣದ ಕೈ ಯಾರು? ಅದಕ್ಕೆ ಸೈಲೆಂಟ್ ಶಾಸಕರು ವೈಲೆಂಟ್ ಆಗಲು ಕಾರಣ ಏನು ಗೊತ್ತಾ? ಇದುವರೆಗೂ ಸೈಲೆಂಟ್ ಆಗಿದ್ದಂತಹ ಶಾಸಕರು ಏಕಾಏಕಿ ವೈಲೆಂಟ್ ಆಗಲಿಕ್ಕೆ ಮುಖ್ಯ ಕಾರಣ ಏನು? ಸಾರ್ವಜನಿಕರ ಸ್ವತ್ತಿನ ಒಂದು ವಿಚಾರಕ್ಕೆ ಬಂದ್ರೆ, ಸಾರ್ವಜನಿಕರ ಉಪಯೋಗಕ್ಕಿರುವಂತಹ ಒಂದು ಶಾಲಾ ಸರ್ಕಾರಿ ಶಾಲೆಗಳ ಉಳಿವಿನಂತಹ ವಿಚಾರಕ್ಕೆ ಬಂದ್ರೆ ಶಾಸಕರು ಈ ರೀತಿಯಾಗಿ ಗರಂ ಆಗ್ತಾರಾ ಅನ್ನುವಂಥದ್ದು ಈಗ ಎಲ್ರಿಗೂ ಸಹ ಗೊತ್ತಾಗಿದೆ. ಯಾಕಪ್ಪ ಅಂದ್ರೆ, ಒಂದು ರೀತಿಲಿ ಜ್ಯೋತಿ ಗಣೇಶ್ ಅವ್ರ ಬಗ್ಗೆ ಹೇಳ್ಬೇಕಂದ್ರೆ ಅವರೊಂದು ರೀತಿಲಿ ಸೈಲೆಂಟ್ ಶಾಂತಿ ಸ್ವಭಾವದ ಒಬ್ಬ ಶಾಸಕ. ಯಾಕೆಂದ್ರೆ ಅದು ಎಷ್ಟೇ ಮ್ಯಾಟರ್ ಎಷ್ಟೇ ಸೀರಿಯಸ್ ಆಗಿರಲಿ, ಮಾತಿನಲ್ಲೇ ಸೈಲೆಂಟ್ ಆಗಿ ಅದಕ್ಕೆ ಒಂದು ಕಿಲ್ಲಿಂಗ್ ಟೈಟಲ್ ಅನ್ನ ಕೊಡ್ತಾ ಇದ್ರು. ಎಸ್, ಯಾವುದೇ ರೀತಿಯಾಗಿಯೂ ಅದ್ರ ಮುಂದೆ ಯಾರು ಸಹ ಒಂದು ಪದ ಎತ್ತೋ ಆಗಿರಲ್ಲ. ಆದ್ರೆ ಈ ಒಂದು ಘಟನೆಯನ್ನ ನೀವು ನೋಡ್ತಾ ಇದ್ರೆ ತುಮಕೂರು ನಗರ ಭಾಗದಲ್ಲಿ ಇರುವಂತಹ ಬಾಲಭವನ,
ಎಸ್ ಇಲ್ಲಿ ಸೆಂಟರ್ ಆಫ್ ದ ಸಿಟಿ, ಹಾರ್ಟ್ ಆಫ್ ದ ಸಿಟಿ ಅಂತಲೇ ಹೇಳ್ಬೋದು ಎಂ ಜಿ ರೋಡ್. ಎಸ್ ಅಲ್ಲಿರುವಂಥದ್ದು ಬಾಲಭವನ. ಅಲ್ಲಿ ಸುಮಾರು ವರ್ಷಗಳಿಂದ ಸರ್ಕಾರಿ ಶಾಲೆ ಇದೆ. ಎಸ್ ಇಲ್ಲಿ ಸರ್ಕಾರಿ ಕಿರಿಯ ಪ್ರಾಥಮಿಕ ಪಾಠಶಾಲೆ, ಯಾವುದೇ ಒಂದು ಗಣೇಶ ಜಯಂತಿ, ಯಾವುದೇ ಒಂದು ಗಣೇಶ ಹಬ್ಬ ಆಚರಣೆ ಇರ್ಬೋದು, ಮತ್ತು ಹಾಗೆ ಗಾಂಧಿ ಜಯಂತಿ ಬಂತು ಅಂದ್ರೆ ಇರ್ಬೋದು, ಸ್ವತಂತ್ರ ದಿನಾಚರಣೆ ಬಂತು ಅಂದಿರ್ಬೋದು, ಆಗಿನ ಕಾಲದಿಂದಲೂ ಆಚರಿಸ್ಕೊಂಡು ಬರ್ತಾ ಇದ್ದಾರೆ. ಯಾವಾಗಿಂದ? 1947. ಅಂದರೆ ಇದು ಶ್ರೀ ಕೃಷ್ಣರಾಜ ಒಡೆಯರ್ ಅವರ ಒಂದು ಕಾಲದಿಂದಲೂ ಈಗಲೂ ಸಹ ಸರ್ಕಾರಿ ಶಾಲೆಯ ಹೆಸರು ಅವರ ಹೆಸರಲ್ಲೇ ಇರುವಂಥದ್ದು ದಾಖಲೆಗಳನ್ನು ನೋಡೋದಾದರೆ. ಎಸ್, ಅಲ್ಲಿ ನೋಡಿ, ಆಗಲಿಂದಲೂ ಇಲ್ಲಿಯವರೆಗೂ ಆ ಒಂದು ಶಾಲೆಗೆ ಹಲವಾರು ವಿದ್ಯಾರ್ಥಿಗಳು ವ್ಯಾಸಂಗ ಮಾಡಿದ್ದಾರೆ, ಹಲವಾರು ಉನ್ನತ ಹುದ್ದೆಗಳನ್ನು ಸಹ ಅಲಂಕರಿಸಿದ್ದಾರೆ. ಈಗ ಆ ಒಂದು ಎಲ್ಲ ಅಧಿಕಾರಿಗಳು ಏನು, ಈಗ ಆ ಶಾಲೆಯಿಂದ ವ್ಯಾಸಂಗ ಮಾಡಿ ಹೊರಬಂದಂತಹ ವಿದ್ಯಾರ್ಥಿಗಳು ಎಷ್ಟೋ ಮಂದಿ ಈಗ ಅದನ್ನು ಮರುನವೀಕರಣಗೊಳಿಸಬೇಕು, ಆ ಶಾಲೆಯನ್ನು ಎಲ್ಲ ಸರ್ಕಾರಿ ಶಾಲೆಗಳಿಗಿಂತ ವಿಭಿನ್ನವಾಗಿ ಮಾದರಿ ಶಾಲೆಯನ್ನಾಗಿ ಮಾಡಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಸುಮಾರು ದಿನಗಳಿಂದ ಇದಕ್ಕೆ ಒಂದು ಹೊಂಚು ನಡೀತಾ ಇತ್ತು. ಎಸ್, ಈಗ ಅದಕ್ಕೆ ಆ ಬಿಲ್ಡಿಂಗ್ನ ಡೆಮೋಲಿಷ್ ಮಾಡಲಿಕ್ಕೆ ಅಂಥೇಳಿ ಜೆ ಸಿ ಬಿ ಮತ್ತು ಹಾಗೆ ಎಲ್ಲದನ್ನು ತೆಗೆದುಕೊಂಡು ಬರ್ತಾರೆ. ಆ ಸಂದರ್ಭದಲ್ಲಿ ಅಲ್ಲಿ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯೂ ಸಹ ಅಲ್ಲೇ ಇರುವಂಥದ್ದು, ಹಾಗಾಗಿ ಅಲ್ಲಿ ಯಾರೂ ಸಹ ಬಿಡೋದಿಲ್ಲ. ಈ ಸಂದರ್ಭದಲ್ಲಿ ಶಾಸಕ ಜ್ಯೋತಿ ಗಣೇಶ್ ಅವರಿಗೆ ಕರೆ ಮಾಡಿದಂಥ ಸಂದರ್ಭದಲ್ಲಿ ಯಾವುದೇ ಕಾರಣಕ್ಕೂ ನೀವೇನೇ ಅಡ್ಡ ಮಾಡಿದ್ರು ನಾನಂತೂ ಬಿಡೋದಿಲ್ಲ ಅಂಥೇಳಿ ಏಕಾಏಕಿ ಅವರಿಗೆ ಅವಾಜ್ ಹಾಕಿದ್ದಾರೆ. ಏಸ್, ಹಾಗಾದರೆ ಈ ದೃಶ್ಯಾವಳಿಗಳನ್ನ ನೀವೊಮ್ಮೆ ನೋಡಲೇಬೇಕಾಗತ್ತೆ, ನೋಡಿ. ಏನ್ ರೆಕಾರ್ಡ್ ನೀವಿರೋದು ಅವ್ರ ಜಾಗದಲ್ಲಿ ಗೊತ್ತಂದ್ರೆ ನಿಮ್ಗೆ ಎಷ್ಟು ವರ್ಷಿದ್ರೆ ನೀವು ಡಿಪಾರ್ಟ್ಮೆಂಟ್ ಅಲ್ಲಿ ತುಂಬೂರು ಗೊತ್ತ ಬಾಲ್ ಭವನ ಗೊತ್ತಿಲ್ಲ ಕಿರಣ್ ಎಸ್, ನೋಡಿದ್ರಲ್ಲ, ಈಗ ನಮ್ಮ ಅಮೋಘ್ ಟಿವಿ ಪ್ರಶ್ನೆ ಮಾಡುವಂಥದ್ದು ಇಷ್ಟೇ. ನೋಡಿ, ತುಮಕೂರು ಬಾಲಭವನ ಎಷ್ಟು ಸುಮಾರು 14 ಗುಂಟೆಗಳ ಜಾಗದಲ್ಲಿ ಇರುವಂಥದ್ದು. ಇಲ್ಲಿ ಏಕಾಏಕಿ ನೀವು ನಗರ ಭಾಗದಲ್ಲಿ ಯಾವುದೇ ಒಂದು ರಸ್ತೆಗೆ ಸುಮಾರು 1-5 ಅಡಿ, ಈಗ ಯಾವುದೇ ಒಂದು ರಸ್ತೆ ಇದ್ರೂ ಅಲ್ಲಿ ಸುಮಾರು 1-5 ಅಡಿ ಬಿಟ್ಟೇ ಎಲ್ಲರೂ ಸಹ ಮನೆಗಳನ್ನ ಕಟ್ಕೊಳ್ಬೇಕಾಗತ್ತೆ ಅಂಥೇಳಿ ಮೊನ್ನೆ ವಿನಾಯಕ ನಗರದ ಹತ್ರ ಮತ್ತು ಇಲ್ಲಿ ಸರ್ಕಾರಿ ಆಸ್ಪತ್ರೆ ಹತ್ರ ಈ ರೀತಿಯಾಗಿ, ಮತ್ತು ಹಾಗೆ SSIT ಕಾಲೇಜ್ ಹತ್ರ, ಹೀಗೆ ಯಾವುದೇ ಮುಲಾಜಿಲ್ಲದೆ 1-3-4 ಬಾರಿ 2-3 ಬಾರಿ ನೋಟಿಸ್ ಕೊಟ್ಟು ಕಟ್ಟಿದಂತಹ ಮನೆಗಳನ್ನ, ನೂತನ ಮನೆಗಳನ್ನೇ ಡೆಮೋಲಿಷ್ ಮಾಡಲಿಕ್ಕೆ ಮುಂದಾಗಿದ್ರೆ ಓಕೆ. ಆದರೆ ಇಲ್ಲಿನ ನಗರ ಶಾಸಕರು ಏನು ಮಾಡ್ತಾ ಇದ್ರೆ ಅಂದರೆ, ಅಲ್ಲಿನ ಎಲ್ಲ ಏನು ಹಳೆಯ ವಿದ್ಯಾರ್ಥಿಗಳೆಲ್ಲ ಏನೆಲ್ಲ ಇದ್ರು ಅವರೆಲ್ಲ ಅದನ್ನು ನವೀಕರಣಗೊಳಿಸ್ಬೇಕು ನಮ್ಮ ಶಾಲೆಯನ್ನು ಅಂಥೇಳಿ ಮುಂದಾಗಿದ್ದಾರೆ. ಈಗ ಇದನ್ನು ಕೆಡವಿ ಹೊಸದಾಗಿ ನಿರ್ಮಾಣ ಮಾಡಲಿಕ್ಕೆ ಅವರು ಅನುಮತಿ ಕೇಳ್ತಾ ಇದ್ದಾರೆ. ಅಂದರೆ ಆ ಒಂದು ಕಾರ್ಯಕ್ಕೆ ಮುಂದಾಗಿದ್ದಾರೆ ಅಂದರೆ ಒಳ್ಳೆ ಕೆಲಸನೇ ಬಿಡಿ, ಏನಾಗುತ್ತೆ ಅದರಿಂದ? ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಇದನ್ನು ಏಕಾಏಕಿ ತಡೀತಾರೆ. ಮುಖ್ಯವಾಗಿ ಹೇಳೋದಾದರೆ ಇಲ್ಲಿಗೆ ಸೆಕ್ರೆಟರಿಗಳು ಯಾರು, ಇದಕ್ಕೆ ಹೆಡ್ ಯಾರು? ಹಾಗಾದರೆ ಈ ಒಂದು ವಿಚಾರಕ್ಕೆ ಹೋಲಿಸ್ಕೊಳ್ಳೋದಾದರೆ ಇಲ್ಲಿ ಹೆಡ್ ಯಾರು ಬರ್ತಾರೆ? ಬಾಲಭವನದ ಒಂದು ಆ ಒಂದು ಜಾಗದ ವಿಚಾರವಾಗಿ ಹೇಳೋದಾದ್ರೆ ಅಲ್ಲಿಗೆ ಹೆಡ್ಡು ಜಿಲ್ಲಾ ಪಂಚಾಯತ್ನ CEO ಆಗಿರ್ತಾರೆ, ಮತ್ತು ಹಾಗೆ ಇನ್ನು ಅಲ್ಲಿನ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿಯ ಡೈರೆಕ್ಟರ್ ಆಗಿರ್ತಾರೆ. ಎಸ್, ಹಾಗಾಗಿ ಇಲ್ಲಿ ಇವರು ಅಡ್ಡ ಬರ್ತಾರೆ ಓಕೆ, ಆದರೆ ಅದನ್ನು ಮರುನವೀಕರಣಗೊಳಿಸಿ ಹೊಸದಾಗಿ ಒಂದು ರೂಪಾಂತರ ಕೊಡಲಿಕ್ಕೆ ಹೋಗ್ತಾ ಇದ್ದಾರೆ. ಮಾಡಲಿ ಬಿಡಿ, ಏನು ತಪ್ಪಿದೆ ಅದರಲ್ಲಿ? ಶಾಸಕರು ನೋಡಿ, ಇದುವರೆಗೂ ಜ್ಯೋತಿ ಗಣೇಶ್ ಶಾಸಕರಂತ ಹೇಳಿದರೆ ಸ್ವಭಾವಿ ತುಂಬ ಶಾಂತ ಸ್ವಭಾವದವರು ಅಂಥೇಳಿ, ಅವರೇನೇ ಒಂದು ರೀತಿಯಲ್ಲಿ ಇಷ್ಟರ ಮಟ್ಟಿಗೆ ಅವರು ಗರಂ ಆಗಿ ಇಷ್ಟರ ಮಟ್ಟಿಗೆ ಅವಾಜ್ ಹಾಕಿ ಅವ್ರನ್ನೆಲ್ಲ ದಪ್ಪಕೊಂಡು ನಾನು ಯಾವುದೇ ಕಾರಣಕ್ಕೂ ಬಿಡೋದಿಲ್ಲ, ಇದನ್ನು ಮಾಡಲೇಬೇಕು, ಇದರಲ್ಲಿ ಮಾಡೋದು ತಪ್ಪೇನಿದೆ ಅಂಥೇಳಿ ಪ್ರಶ್ನೆ ಮಾಡಿ ಮುಂದೆ ಹೋಗ್ತಾ ಇದ್ದಾರೆ ಅಂದರೆ ಅಲ್ಲಿ ನ್ಯಾಯ ಇದೆ, ಒಂದೊಳ್ಳೆ ಕೆಲಸ ಮಾಡೋಕ್ಕೆ ಹೋಗ್ತಾ ಇದ್ದಾರೆ, ಹಾಗಾಗಿ ಅವರು ಅವಾಜ್ ಹಾಕ್ತಾ ಇದ್ದಾರೆ.
ಎಸ್, ಮಕ್ಕಳ ಮತ್ತು ಮಹಿಳಾ ಅಭಿವೃದ್ಧಿ ಇಲಾಖೆಯ ಎಲ್ಲ ಅಧಿಕಾರಿಗಳು ಮೇಲಾಧಿಕಾರಿಗಳು ಅಷ್ಟೇ ಇದ್ರ ಬಗ್ಗೆ ಸೂಕ್ಷ್ಮವಾಗಿ ಗಮನ ಹರಿಸಲೇಬೇಕಾಗತ್ತೆ. ಬಾಲಭವನದ ಒಂದು 14 ಗುಂಟೆ ವ್ಯಾಪ್ತಿಯಲ್ಲಿ ಈಗ ನಿಮ್ಗೆ ಅಲ್ಲಿ ಇನ್ನೊಂದು ವಿಚಾರ ಹೇಳೋದಾದ್ರೆ 32 ಅಂಗಡಿಗಳಿಗೆ ಈಗಲೂ ಸಹ ಅಲ್ಲಿ ಜಾಗವನ್ನ ಬಿಟ್ಕೊಟ್ಟಿದ್ದಾರೆ. ಯಾರಿಗೂ ಹೋಗ್ತಿದೆ, ಯಾರಿಗೆ ಬರ್ತಾ ಇದೆ, ಟೂಡ ಅವ್ರು ಈಗಲೂ ಸಹ ಕಲೆಕ್ಟ್ ಮಾಡ್ಕೊಳ್ತಾ ಇದ್ರೆ ಅದು ಎಲ್ಲಿ ಹೋಗ್ತಿದೆ ಯಾರಿಗೂ ಗೊತ್ತಿಲ್ಲ. ಸರ್ ದಯವಿಟ್ಟು ಸರ್ ಇಲ್ಲಿ ನನ್ನ ತಲೆ ಮೇಲೆ ಇಲ್ಲಿ ಸರ್ ಒಂದು ಸ್ಕೂಲ್ ಬಿಲ್ಡಿಂಗ್ ಶುರು ಮಾಡ್ಸಕ್ ಆಗ್ಲಿಲ್ಲ ಅಂದ್ರೆ ಏನು ಸರ್ ನಮ್ಗೆ ಯೋಗ್ಯತೆ ಸರ್ ಇದೆ ಸರ್? ಇಲ್ಲಿಲ್ಲೇ ಬರ್ತಿರಲ್ಲ ಸರ್ ಬಾಲ್ ಬಾನ ಪ್ರಿನ್ಸ್ ಸರ್? ಎಸ್ ಸರ್. ಓಕೆ ಸರ್. ಈ ಡಿ ಡಿ ಸುಮ್ಮನೆ ಇವ್ರಿಗೇನು ಗೊತ್ತಾಗಲ್ಲ ಮಾಡಲ್ಲ ಸರ್ ಪೂರ್ತಿ ಇಲ್ಲಿಂದ ಸುಮ್ಮನೆ ಬಂದು ನಿಂತ್ಕೊಂಡು ಆ ರೋಡ್ನೆಲ್ಲ ಕಾಂಟ್ರಾಕ್ಟ್ ಎಷ್ಟೊಂದು ಇದು ಮಾಡ್ತಾರೆ ಸರ್? ಬಿಟ್ಟೋದ್ರೆ ಯಾರು ದುಡ್ಡು ಹೇಳಿ ಸರ್? ನಿಮಗೆ ಗೊತ್ತಲ್ಲ ಸರ್ ಎಸ್ಕಲೇಷನ್ ಯಾರು ಮಾಡ್ತಾರೆ ಸರ್? ಅಲ್ಲ ಸರ್ ಡೈಟ್ನಲ್ಲ ಸರ್ ಅಲ್ಲಿ ಇದ್ದಿದ್ದ ಸ್ಕೂಲ್ ಸರ್ ಈಗ ಯಾವ್ದು ಹೊಸ್ದೇನಲ್ಲ ಸರ್ ಸೇಮ್ ಡೆಮಾಲಿಷ್ ಮಾಡ್ಬಿಟ್ಟು ಅದೇ ಜಾಗದಲ್ಲಿ ಕಟ್ತಿರೋದು ಸರ್? ಅಲ್ಲ ಸರ್ ಸ್ಕೂಲ್ ವಾಸ್ ಎಕ್ಸಿಸ್ಟಿಂಗ್ ಡೇ ಫ್ರಮ್ 1947 ಸರ್. ಶ್ರೀಕೃಷ್ಣ ಗೊತ್ತಲ್ಲ ಸರ್ ಇದು ಮೈಸೂರು ಮಹಾರಾಜರು ಒಡೆಯರ್ ಹೆಸರಲ್ಲಿ ಇದ್ದಿದ್ದು ಸರ್ ಜಾಗ ಇದು ಕೃಷ್ಣರಾಜೇಂದ್ರ. ಈಗ ಅದನ್ನು ಡೆಮಾಲಿಷ್ ಮಾಡಿ ಅದು ಅನ್ಫಿಟ್ ಅಂತ ನಮ್ಮ ಇವರೆಲ್ಲ ಗಲಾಟೆ ಮಾಡಿದ್ರು ಅದನ್ನ ಡಿಮಾಲಿಷ್ ಮಾಡಿ ಅದೇ ಜಾಗದಲ್ಲೇ ಬರ್ತಿರೋ ಸರ್ ನಾಟ್ ಇನ್ ಎನಿ ಬೇರೆ ಜಾಗ. ಅದು ಹಿಂಗೆ ಅಡ್ಡ ಮಾಡ್ರಿ ಹೆಂಗೆ ಸರ್? ಗೋಪಾಲಕೃಷ್ಣ ಇದ್ದಾಗ ಅದೇನೋ ಸರ್ ಇವರೇನೋ ಬಾಲ್ಬೋನ ಮಾಡಿದ್ರೆ ಇದು ಮಕ್ಳಿಗೆ ಅನುಕೂಲ ಆಗೋದು. ಇನ್ನು ಮಕ್ಳಿಗೆ ಅನುಕೂಲ ಸ್ಕೂಲ್ ಇದ್ದಿದ್ದ ಜಾಗದಲ್ಲಿ ಹೊಡೆದಾಕಿ ನಾವು ಅದು ಅನ್ಫಿಟ್ ಫಾರ್ ಏನೋ ಅಕಾಮಡೇಷನ್ ಅಂತೇಳಿ ಹೊಡೆದಾಕಿ ಮಾಡಿದ್ರೆ ಏನು ಸರ್ ಇದು? ಸರ್ ಇದು ಟೂ ಮಚ್ ಆಯ್ತು ಸರ್ ಇದಂತ. ಇಲ್ಲಿ ಮುಂದಾಗಡೆಲ್ಲ ಬಾಡಿಗೆ ಕೊಟ್ಟವ್ರೆ ಬಾಲ್ ಬೋನಸ್ ಆಕ್ಟಿವಿಟಿ ಐತೆ ಸರ್ ಇದೆಲ್ಲ. ಅದಕ್ಕೇನು ಇವ್ರ ಅಬ್ಜೆಕ್ಷನ್ ಇಲ್ಲ. ಮುಂದಾಡೆ ಉದ್ದಕ್ಕೂ ಬಾಡಿಗೆ ಕೊಟ್ಟಿದ್ದೀರಲ್ಲ ಸರ್, ಯಾರು ಮೂರು ಸಲ ಸಬ್ಲೀಸ್ ಕೊಟ್ಟವರೋ ದೇವರಿಗೆ ಗೊತ್ತು ಸರ್. ಅದಕ್ಕೆ ಯಾರು ಅಬ್ಜೆಕ್ಟ್ ಮಾಡೋರಲ್ಲ ಸ್ಕೂಲ್ ಬಿಲ್ಡಿಂಗ್ ಕಟ್ಟಕ್ಕೆ ಅಬ್ಜೆಕ್ಟ್ ಮಾಡಿದ್ರೆ ಏನು ಸರ್ ಇದು? ಯಾವ ದೇಶದಲ್ಲಿ ನ್ಯಾಯ ಸರ್ ಇದಂತ? ಎಷ್ಟು ಜನ ಒಬ್ಬರಿಗೇನೆ ಒಂದ್ 4-5 ಮಳಿಗೆಗಳನ್ನ ಸಹ ಮಾರಾಟ ಮಾಡಿಬಿಟ್ಟಿದ್ದಾರೆ. ಈಗ ಅದರಲ್ಲಿ ಎಷ್ಟು ಜನ ಅನುಭವಿಗಳಿದ್ದಾರೆ ಅದು ಸಹ ಗೊತ್ತಿಲ್ಲ. ಒಬ್ಬೊಬ್ರು 5-5 ಮಳಿಗೆಗಳನ್ನ ತಗೊಂಡಿದ್ದಾರೆ, ಒಟ್ಟು ಈಗ 32 ಮಳಿಗೆಗಳಲ್ಲಿದೆ. ಅದನ್ನ ಖಾಲಿ ಮಾಡಿಸಿಲ್ಲ, ಬೇಕಾಗಿಲ್ಲ ಆದ್ರೂ ವಿಚಾರ ಬೇಕಾಗಿಲ್ಲ. ಬಾಲಭವನ ಬಾಲಭವನ ರೀತಿಯಲ್ಲಿ ಅಲ್ಲಿ ಇಲ್ಲವೇ ಇಲ್ಲ ಸುತ್ತಮುತ್ತ. ಇನ್ನೊಂದು ಹೇಳೋದಾದ್ರೆ ಅಲ್ಲಿ ಸುಮಾರು ಏನಿಲ್ಲ ಅಂದ್ರೂ ತಿಂಗಳಿಗೆ ಏನು ಒಂದೂವರೆ ಲಕ್ಷ ಅಲ್ಲ, ಈಗ 2.5 ಲಕ್ಷ ಆಗಿರ್ಬೇಕು. 2.5 ಲಕ್ಷದಷ್ಟು ಅಲ್ಲಿನ ಬಾಡಿಗೆ ಬರುತ್ತೆ ಆ ಒಂದು ಅಂಗಡಿ ಮುಂಗಟ್ಟುಗಳಿಂದ. ಅದೆಲ್ಲ ಒಂದು ವಿಚಾರ ಬಿಟ್ಬಿಡಿ. ಆದ್ರೆ ಈ ಒಂದು ವಿಚಾರವಾಗಿ ಅಲ್ಲಿನ ಶಾಸಕರು ಈಗ ಗರಂ ಆಗಿದ್ದಾರೆ ಅಂದ್ರೆ ಯಾವುದೇ ಕಾರಣಕ್ಕೂ ಅಲ್ಲಿನ ಜನ ಅವರ ಅಭಿಮಾನಿಗಳು ಮತ್ತೆ ಹಾಗೆ ಏನು ಇಲ್ಲಿವರೆಗೂ ವ್ಯಾಸಂಗ ಮಾಡಿದಂತಹ ಅಲ್ಲಿನ ಹಳೆ ವಿದ್ಯಾರ್ಥಿಗಳು ಯಾರೂ ಸಹ ಅದನ್ನ ಬಿಡೋದಿಲ್ಲ. ಎಸ್, ಇದನ್ನ ಮುಂದಕ್ಕೆ ಯಾವ ರೀತಿಯಾಗಿ ತೆಗೆದುಕೊಂಡು ಹೋಗ್ತಾರೆ ಅನ್ನುವಂಥದ್ದು ಸಹ ಕಾದ್ ನೋಡ್ಬೇಕಾಗತ್ತೆ. ನೋಡ ಹಾಗಾದ್ರೆ ಇದು ಇಲ್ಲಿಗೆ ನಿಲ್ಲುತ್ತಾ ಇಲ್ಲ ಮುಂದೆ ಮತ್ತಷ್ಟು ತಿರುವನ್ನ ಪಡ್ಕೊಳ್ಳುತ್ತಾ ನೋಡ ಹಾಗಾದ್ರೆ. ಇದೇ ನಿಮ್ಮ ಅಮೋಕ್ ಟಿವಿಯ ಲೋಕಲ್ ದಂಗನಲ್ಲಿ ಮತ್ತೊಮ್ಮೆ ನಿಮ್ಮ ಮುಂದೆ ಬರ್ತೀವಿ. ಅಲ್ಲಿವರೆಗೂ ನೋಡ್ತಾ ಇರಿ ಅಮೋಕ್ ಟಿವಿ, ಎಂದೆಂದಿಗೂ ನಿಮ್ಮೊಂದಿಗೆ.